ಕುರುಬ ಸಮಾಜವನ್ನು ಎಷ್ಟು ಮೀಸಲಾತಿಗೆ ಸೇರಿಸಬೇಕು ಜಾತಿ ಸಿಂಧುತ್ವ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತೆ ಈ ಹಿಂದಿನ ಆದೇಶ ಮುಂದುವರಿಸಬೇಕು 2A ಮೀಸಲಾತಿ ಪಟ್ಟಿಗೆ ಯಾವುದೇ ಮುಂದುವರೆದ ಜಾತಿಗಳನ್ನು ಸೇರಿಸಬಾರದು ಎಂಬ ವಿಷಯಗಳು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರದೇಶ ಕುರುಬ ಸಂಘದ ನೂರಾರು ಸದಸ್ಯರು ಶುಕ್ರವಾರ ಬೆಂಗಳೂರಿನ ಗಾಂಧಿನಗರದ ಶೇಷಾದ್ರಿ ರಸ್ತೆಯ ಮೌರ್ಯ ಹೋಟೆಲ್ ಬಳಿ ಇರುವ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿದರು ಈ ಸಂದರ್ಭ ಮಾತನಾಡಿದ ಕೋಲಾರದ ಕುರುಬ ನಾಯಕ ಸೋಮಶೇಖರ್ ಅವರು ಎಷ್ಟು ಮೀಸಲಾತಿ ನಮ್ಮ ಹಕ್ಕು ಅದನ್ನು ನೀವು ಕೊಡಲೇಬೇಕು ರಾಜ್ಯದಲ್ಲಿ 15ರಿಂದ 20 ಲಕ್ಷ ಒಟ್ಟಾರೆ ದೇಶದಲ್ಲಿ 12 ಕೋಟಿ ಕುರುಬರಿದ್ದೇವೆ ನಿಮ್ಮ ಸರ್ಕಾರ ಉಳಿಯಲು ನಮ್ಮ ಸಮಾಜ ಬೇಕೇ ಬೇಕು ಎಂಬುದನ್ನು ಮರೆಯಬೇಡಿ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಬಿಬಿಎಂಪಿ ಮಾಜಿ ಮೇಯರ್ ರಾಮಚಂದ್ರಪ್ಪ ವೆಂಕಟೇಶ್ ಮೂರ್ತಿ ಪಾಲಿಕೆ ಮಾಜಿ ಸದಸ್ಯ ಕೃಷ್ಣಮೂರ್ತಿ ಬೀದರ್ನ ಅಮೃತ್ ಚಿಕ್ಕೊಂಡೆ ಸಂಘಟನೆಯ ಪ್ರಭಾರಿ ಅಧ್ಯಕ್ಷ ಬಿ ಸುಬ್ರಹ್ಮಣ್ಯ ಮುಖಂಡರಾದ ದೇವರಾಜು ಸುಬ್ರಾಯಪ್ಪ ಸಿ ಪುಟ್ಟರಾಜ ಮುಂತಾದವರು ಪ್ರತಿಭಟನೆ ನೇತೃತ್ವ ವಹಿಸಿಕೊಂಡಿದ್ದರು ಇತರ ಮುಖಂಡರು ಕೂಡ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿ ಮೀಸಲಾತಿ ನೀಡುವವರಿಗೆ ಹೋರಾಟ ನಿಲ್ಲುವುದಿಲ್ಲ ಎಚ್ಚರಿಕೆ ನೀಡಿದ್ದರು ಇವತ್ತಿನ ದಿವಸ ಕೋಲಾರ ಜಿಲ್ಲೆಯಿಂದ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಕುಂದೂರು ಪ್ರಕಾಶ್ ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಹೋರಾಟಕ್ಕೆ ನಾವು ಬೆಂಗಳೂರಿಗೆ ಬಂದಿದ್ದೀರಿ ನನ್ನ ಹೆಸರು ಸೋಮಶೇಖರ್ ಅಂತ ಇವತ್ತು ನಮ್ಮ ನಾಯಕರಾದಂತ ಸಿದ್ದರಾಮಣ್ಣ ಅವರು ಕುಂದೂರು ಪ್ರಕಾಶ್ ಅವರು ಬೈಟಿ ಸುರೇಶ್ ಅಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಈ ಸಮಾರಂಭದ ಅವರು ಒಂದು ಉದ್ದೇಶದಿಂದ ಇವತ್ತು ಇಬ್ಬರು ದಿವಸದಿಂದ ಇವತ್ತು ನಾವು ಮಾಡ್ತಾ ಇದ್ದೀವಿ ಈ ಒಂದು ಹೋರಾಟ ಎಷ್ಟೇ ಹೋರಾಟ ಇದು ಮೂಲ ನಮ್ಮ ಹಕ್ಕು ಇದು ನಮ್ಮ ಹಕ್ಕು ಇದು ಇವತ್ತು ಏನು ನಾವು ಮೊನ್ನೆ ನಡೆದಂತ ಸಮಾವೇಶದಲ್ಲಿ 15 ಲಕ್ಷ ಜನ ಏನು ಸೇರಿದ್ದೀರೋ ಇವತ್ತು ಕೆಲವು ಸರ್ಕಾರಕ್ಕೆ ಮನವಿಯನ್ನ ಕೊಡಬೇಕಾಗಿತ್ತು ಮನವಿ ಕೊಡೋದಕ್ಕೆ ಇವತ್ತು ನಾವು ಒಂದು ಸಾಮೂಹಿಕವಾಗಿ ಒಂದು ರ್ಯಾಲಿಯನ್ನು ಒಂದು ಪ್ರತಿಭಟನೆಯನ್ನು ಮಾಡಿದ್ರು ಇವತ್ತು ನಮ್ಮ ನಾವು ಮೂಲ ನಿವಾಸಿಗಳು ನಾವು ಕಾಡು ಕುರುಬರು ಜೈನ ಕುರುಬರು ನಾಡು ಕುರುಬರು ಅಂತ ಇರುವಂತ ಜನಾಂಗ ನಮ್ಗೆ ಎಷ್ಟೇ ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಏನು ಬರೆದಿದ್ದಾರೆ ಆ ಸಂವಿಧಾನ ಮುಖವಾಗಿ ಇವತ್ತು ನಮಗೆ ಕುರುಬರಿಗೆ ಎಷ್ಟು ಮೀಸಲಾತಿಯನ್ನು ಕೊಡಲೇಬೇಕು ಇವತ್ತು ಕೊಡಬೇಕು ಇವತ್ತು ಮೊನ್ನೆ ರಾಜ್ಯ ಸರ್ಕಾರ ಯಡಿಯೂರಪ್ಪನವರು ಇರ್ಬೋದು ಮತ್ತು ನರೇಂದ್ರ ಮೋದಿ ಇರ್ಬೋದು ಇವತ್ತು ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ನಾವು ಸುಮಾರು 30 ರಾಜ್ಯಗಳಲ್ಲಿ ಒಂದೊಂದು ರಾಜ್ಯಗಳಲ್ಲಿ 60 ಲಕ್ಷ ಜನ ಇದ್ದೀರಿ ಇವತ್ತು ಕುರುಬರು ನಾವು ತಮಿಳ್ನಾಡು ಇರ್ಬೋದು ಆಂಧ್ರ ಇರ್ಬೋದು ಕರ್ನಾಟಕ ಇರ್ಬೋದು ಡೆಲ್ಲಿ ಇರ್ಬೋದು ಪಂಜಾಬ್ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ರಾಜಸ್ಥಾನ ಇರ್ಬೋದು 30 ರಾಜ್ಯಗಳಲ್ಲೂ ಕೂಡ ನಾವು ಇವತ್ತು ನಾವು ಸುಮಾರು 12 ಕೋಟಿ ಜನ ಇರೋದು ಸ್ವಾಮಿ ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪನವರೇ ನಿಮ್ಮ ಸರ್ಕಾರ ಉಳಿಬೇಕಾದ್ರೆ ಈ ಸಮಾಜ ಬೇಕು ಎಚ್ಚರಿಕೆ ಇರಲಿ ನಿಮಗೆ ಮೊನ್ನೆನೇ ಕೂಡ ನಮ್ಮ ಜನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ಬೇಕಾಗಿತ್ತು ಆದ್ರೆ ನಾವು ನಿಮ್ಮನ್ನ ಬೇಡಿಕೆ ಕೇಳ್ಕೊಂಡ್ರಿ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀರಿ ನೀವು ಆಗಾಗಲೇ ಎಚ್ಚರಿಕೆ ತಗೊಳ್ಬೇಕು ನರೇಂದ್ರ ಮೋದಿ ಸಾಹೇಬ್ರೇ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಮ್ಮ ಸಮಾಜ ಕಾಡಲ್ಲಿರುವಂತ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸ ಇಲ್ಲ ಈ ವಿದ್ಯಾಭ್ಯಾಸ ಕೊಡಬೇಕಂದ್ರೆ ನೀವು ಸರ್ಕಾರದಲ್ಲಿ ನಮಗೆ ಎಷ್ಟು ಮೀಸಲಾತಿಯನ್ನು ಕೊಡಲೇಬೇಕು ಏನಿವತ್ತು ಎಷ್ಟು 3% ಇದೆಯೋ ನಾವು ಎಷ್ಟು ಕೇಳ್ತಾ ಇಲ್ಲ ನಮಗೆ 15% ಮಾಡಿ ನಮ್ಮ ಸಮಾಜನ ಮೇಲೆ ಎತ್ಕೊಂಡೋಗಿ ನಮ್ಮ ಸಮಾಜಕ್ಕೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಪರವಾಗಿ ಸಮಾಜ ಕಲ್ಯಾಣ ಇಲಾಖೆ ಪ್ರಮಾಣ ಪತ್ರ ಕೊಡಬೇಕಾಗಿದ್ರೆ ಒಂದು ಸರ್ಕಾರ ಸಮಿತಿ ಮಾಡಿರ್ತಕ್ಕಂಥದ್ದು ಯಾವ ಜಿಲ್ಲೆಯಲ್ಲಿ ಇರಲಿ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ ಆ ಒಂದು ತಾಲೂಕಿಗೆ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣಾಧಿಕಾರಿಗಳು ಮುಖ್ಯ ಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ಸಹಾಯಕ ಕಮಿಷನರ್ ಸಮಾಜ ಕಲ್ಯಾಣ ಇಲಾಖೆಯವರು ಆ ಒಂದು ವರದಿ ಅವರು ಪ್ರತಿ ಹಳ್ಳಿ
वरदी को जिलाधिकारी अद्क फैनल मुद्रे हाँ कंप्लें यारूल जाति बर कंप्ले अंत केसर मात्र सी आर रेफर सरकार नियम सरकार कानून ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಧರ್ಮ. ಈಗ ಹೊಸದಾಗಿ ಸಂಪೂರ್ಣ ನ್ಯೂಸ್ ಅಂತ ಯೂಟ್ಯೂಬ್ ಚಾನೆಲ್ ಓಪನ್ ಆಗಿದೆ. ಇದರಲ್ಲಿ ಒಳ್ಳೆ ಒಳ್ಳೆ ನ್ಯೂಸ್ಗಳು ಬರುತ್ತೆ. ನಮ್ಮ ಸಿನಿಮಾ ಬಗ್ಗೆ ಆಗಲಿ, ಕಿರುತೆರೆ ಬಗ್ಗೆ ಆಗಲಿ, ಎಲ್ಲದರ ಬಗ್ಗೆನೂ ಭಾಳ ಚೆನ್ನಾಗಿ ನಾನು ನೋಡ್ತಾ ಇದ್ದೀನಿ, ನ್ಯೂಸ್ ಬರ್ತಿದೆ. ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವ್ರಿಗೆ ಸಪೋರ್ಟ್ ಮಾಡಿ.